ಇನ್ ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ನಿವೇದಿತಾ ಪ್ರಸನ್ನ ದೇಶಪಾಂಡೆ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸಿದ್ದರಾಮಯ್ಯ ಇರೋವರೆಗೂ ಡಿಕೆ ಶಿವಕುಮಾರ್ ಸಿಎಂ ಆಗೋದಿಲ್ಲ, ಸಚಿವ ಸಿಪಿ ಯೋಗೇಶ್ವರ್ ಭವಿಷ್ಯ. ರೇಷ್ಮೆ ಎಜುಕೇಶನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಹಾಗೂ ಕಲಬುರಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಹಯೋಗದಲ್ಲಿ 18 ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಲಸಿಕೆ. ಪ್ರತಿಶತ 100% ಲಸಿಕೆ ಪಡೆಯುವ ಮೂಲಕ ರಾಜ್ಯಕ್ಕೆ ಮಾದರಿಯಾದ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ತಿಂಥಣಿ ಗ್ರಾಮ. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತು ವಾದ ವಿವಾದಗಳು ಮುಗಿದಿವೆ. ಬಿಜೆಪಿ ಕಾರ್ಯಕರ್ತನಾಗಿ ನನ್ನ ಭಾವನೆಗಳು ಹೈಕಮಾಂಡ್ ಮುಂದೆ ಹೇಳಿಕೊಂಡಿದ್ದೇನೆ. ಪಕ್ಷದ ಹೈಕಮಾಂಡ್ ಜಜ್ಮೆಂಟ್ ನಿರೀಕ್ಷೆಯಲ್ಲಿದ್ದೇವೆ ಎಂದು ಸಚಿವ ಸಿಪಿ ಯೋಗೇಶ್ವರ್ ಅವರು ಮಾತನಾಡಿದ್ದಾರೆ. ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಸಚಿವ ಯೋಗೇಶ್ವರ್, ಡಿಕೆಶಿ ಸಿಎಂ ಆಗುವ ಹಗಲುಗನಸು ಕಾಣುತ್ತಿದ್ದಾರೆ. ಸಿದ್ದರಾಮಯ್ಯ ಇರೋವರೆಗೂ ಅದು ಯಾವುದೇ ಕಾರಣಕ್ಕೂ ಈಡೇರುವುದಿಲ್ಲ. ಡಿಕೆಶಿಗೆ ಶಾಸಕರ ಬೆಂಬಲವೂ ಇಲ್ಲ ಎಂದು ಯೋಗೇಶ್ವರ್ ಅವರು ಹೇಳಿದರು. 70 ದಲಿತ ಸಮುದಾಯ ಕಾಂಗ್ರೆಸ್ ಪರವಿತ್ತು, ಆದರೆ ಅವರಿಗೆ ಅನ್ಯಾಯವಾದ ಹಿನ್ನೆಲೆ ದಲಿತ ಸಿಎಂ ಆಗಬೇಕೆಂಬ ಕೂಗು ಕೇಳಿಬರುತ್ತಿದೆ ಎಂದರು. ಕೊರೋನಾ ಟೈಮಲ್ಲಿ ಎಕ್ಸಾಮೇ ಬರಲಾರ್ದೆ ಪಾಸ್ ಆಗಿರ್ತಾರೆ, ಹಂಗ ಏನ ಆಗ್ತಾ ಇದೆಯಾ ಏನಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಗೊತ್ತಿಲ್ಲ, ಹೇಳಿದ್ರಿ ಎಕ್ಸಾಮ್ ಬರೆದಿದ್ದೀರಿ, ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಏನಿಲ್ಲ, ಈಗ ನಮ್ಮಲ್ಲಿ ವಾದ ವಿವಾದಗಳೆಲ್ಲ ಮುಗಿದಿದೆ, ಈಗ ಕಾಂಗ್ರೆಸ್ನಲ್ಲಿ ಪ್ರಾರಂಭ ಆಗಿದೆ. ನೀವು ಅವ್ರ ಬಗ್ಗೆ ನೀವು ಸ್ವಲ್ಪ ಚಿಂತೆ ಮಾಡಬೇಕು. ನಮ್ದೆಲ್ಲ ಮುಗಿದಿದೆ, ನಮ್ಮದು ಜಡ್ಜ್ಮೆಂಟ್ ನಿರೀಕ್ಷೆಯಲ್ಲಿ ಇದ್ದೀವಿ. ನೋಡೋಣ ಏನು ನಮ್ಮ ಪಕ್ಷದ ವರಿಷ್ಠರು, ಏನದು ನಮ್ಮ ಸುಪ್ರೀಂ ಏನಿದ್ದಾರೆ, ಅವರೇನಾದ್ರೂ ಒಂದು ಮಾರ್ಗಸೂಚಿಗಳನ್ನು ಕೊಡ್ತಾರೆ. ಈಗ ಕರೋನಾದಲ್ಲಿ ಒಬ್ಬ ಬಹಳಷ್ಟು ಮಾರ್ಗಸೂಚಿ ಕೊಟ್ಟಂಗೆ ಅವರು ಕೂಡ ಒಂದಷ್ಟು ಮಾರ್ಗಸೂಚಿ ಕೊಡ್ತಾರೆ ಅನ್ನೋ ಒಂದು ಆಶಾಭಾವನೆ ಇದೆ. ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನ ಭಾವನೆಗಳನ್ನು ನಾನು ಅವ್ರ ಮುಂದೆ ಹೇಳ್ಕೊಂಡಿದ್ದೀನಿ. ಹಾಗಾಗಿ ನಾನು ಯಾವಾಗಲೂ ಹೇಳ್ತೀನಿ ಮಾಧ್ಯಮಗಳ ಮುಂದೆ ಏನು ಹೇಳಲ್ಲ ಅಂತೇಳಿ. ನೋಡೋಣ ಆ ಒಂದು ರೀಸನ್ ಏನು, ಜಡ್ಜ್ಮೆಂಟ್ ಕಾಯಣ. ಧನ್ಯವಾದಗಳು. ಏನಿಲ್ಲ ಅಣ್ಣ, ನಮ್ದಲ್ಲಿ ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ. ಏನಾರ ಸಮಸ್ಯೆ ಇದ್ರೆ ನಾವು ಎಲ್ಲ ಸರಿ ಮಾಡ್ಕೊಂಡು ಹೋಗ್ತೀವಿ.
ಈಗ ನಾವು ಇವತ್ತು ಸಾರ್ವಜನಿಕ ಬದುಕಿನಲ್ಲಿ ಇರೋದು ನಾವು ಒಂದಷ್ಟು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಕೆಲಸ ಮಾಡುತ್ತೆ. ಆ ನಿಟ್ಟಿನಲ್ಲಿ ನಾವು ಈಗ ಕೆಲಸ ಮಾಡಿಕ್ಕೆ ಕೋವಿಡ್ ಮುಗಿದಿದೆ, ಹೇಗೆ ಅಭಿವೃದ್ಧಿ ಕೆಲಸ ಮಾಡೋಣ. ಯಾಕೆ ಇಲ್ಲ ಇಲ್ಲ ಎಲ್ಲ ಇವತ್ತು ಮಾಧ್ಯಮದಲ್ಲಿ ಬಂದಿದೆ ಅವ್ರು ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ದಾರೆ. ತರ ರಾಜಕಾರಣಿಗಳು ನಿಮ್ಮ ಬಗ್ಗೆ ಪಕ್ಷ ಅಷ್ಟೇ ಅಲ್ಲ ಸರ್, ಎಲ್ಲ ಪಾರ್ಟಿನಲ್ಲೂ ನಾಯಕತ್ವದ ಬಗ್ಗೆ ಒಂದೊಂದು ಅಲೆಗಳು ಶುರುವಾಗಿಬಿಟ್ಟಿದ್ದಾವೆ. ಕಾಂಗ್ರೆಸ್ ನಲ್ಲಿ ಶುರುವಾಗಿದೆ ಈಗ ಈಗ ಕಾಂಗ್ರೆಸ್ ನಿಮ್ಗೆ ಗೊತ್ತೇ ಇದೆ, ಮೊದಲಿಂದ ಅವರು ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಕಳೆದ ಸರ್ಕಾರದಲ್ಲೂ ಕೂಡ ಪ್ರಯತ್ನ ಮಾಡಿದ್ರು. ಸಿದ್ದರಾಮಯ್ಯವರು ಆದಾಗಲೇ ದಲಿತ ಮುಖ್ಯಮಂತ್ರಿ ಆಗಬೇಕಂತ ಧ್ವನಿ ಎತ್ತಿತ್ತು. ಯಾಕೆಂದರೆ ಭಾಳ 70 ವರ್ಷದಿಂದ ಭಾಳಷ್ಟು ಜನ ಈ ದಲಿತ ಸಮುದಾಯ ಕಾಂಗ್ರೆಸ್ ಪರ ಇತ್ತು, ಆದರೆ ಅವ್ರಿಗೆ ಅನ್ಯಾಯ ಆಗಿದೆ. ಆ ನಿಟ್ಟಿನಲ್ಲಿ ಮತ್ತೆ ಆ ಧ್ವನಿ ಪ್ರಾರಂಭ ಆಗಿದೆ. ಅದು ಬಹುಶಃ ಮುಂದಿನ ದಿನಗಳಲ್ಲಿ ಗಟ್ಟಿಗೊಳ್ಬೋದು. ಭಾಳ ದೂರ ಇದೆ, ಇನ್ನೂ 2 ವರ್ಷ ಇದೆ, ನೋಡೋಣ ಏನಾಗುತ್ತೆ. ರಾಜಕಾರಣ ಸಿದ್ದರಾಮಯ್ಯ ಡಿ ಕೆ ಸಿ ವಾರ ಜೋರು ನಡೀತಾ ಇದೆ, ನಡೆಯಿದೆ. ಅದು ಏನದು ಯಾವತ್ತೂ ನಡೆಯಿದೆ. ಸಿದ್ದರಾಮಯ್ಯವ್ರ ತನಕ ಶಿವಕುಮಾರ್ಗೇನು ಅವಕಾಶ ಕೊಡಲ್ಲ. ಪಾಪ ಶಿವಕುಮಾರು ಭಾಳ ಕನಸು ಕಾಣ್ತಾ ಇದ್ದಾನೆ, ಅವ್ರಿಗೇನು ಯಾವ ಶಾಸಕರ ಬೆಂಬಲ ಇದ್ದಂಗೆ ಕಾಣುದಿಲ್ಲ ನನಗೆ, ನೋಡೋಣ ಮುಂದೆ. ಇನ್ನು ಶಾಸಕ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ಸಿಎಂ ವಿಚಾರದ ಬಗ್ಗೆ ಮಾತನಾಡುವುದು ಅಪ್ರಸ್ತುತ, ನಮ್ಮ ಪಕ್ಷ ಬಹುಮತ ಪಡೆದಾಗ ಶಾಸಕಾಂಗದಲ್ಲಿರುವ ಹೈಕಮಾಂಡ್ಗೆ ವೈಯಕ್ತಿಕ ಅಭಿಪ್ರಾಯ ತಿಳಿಸಿದಾಗ ಮುಖ್ಯಮಂತ್ರಿ ಯಾರಾಗಬೇಕೆಂಬುದು ನಿರ್ಧಾರವಾಗುತ್ತದೆ ಎಂದರು. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಯಾರಾಗುತ್ತಾರೆ ಎಂದು ಹೇಳಲು ಸಿಪಿ ಯೋಗೇಶ್ವರ್ ಯಾರು? ಇದನ್ನೆಲ್ಲ ತೀರ್ಮಾನ ಮಾಡಲು ಪಕ್ಷದ ಹೈಕಮಾಂಡ್ ಇದೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ಮುಂದಿನ ಸಿಎಂ ವಿಚಾರ ಇವಾಗ ಅಪ್ರಸ್ತುತ. ಮುಂದಿನ ಸಿಎಂ ವಿಚಾರ ಯಾವಾಗ ಬರುತ್ತೆ ಅಂದರೆ, ಯಾವಾಗ ನಾವು ಮೆಜಾರಿಟಿನಲ್ಲಿ ಬರ್ತೀವಿ, 125-130 ಸೀಟ್ ಬರ್ತವೆ, ಅವಾಗ ಯಾರ್ಯಾರು ಸಿ ಎಲ್ ಪಿನಲ್ಲಿ ಇರ್ತಾರೆ ಅಂದರೆ ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿನಲ್ಲಿ ಶಾಸಕಾಂಗದಲ್ಲಿ ಯಾರು ಇರ್ತಾರೆ ಅವರು ಹೈಕಮಾಂಡಿಗೆ ಅವ್ರ ವೈಯಕ್ತಿಕ ಅಭಿಪ್ರಾಯಗಳನ್ನು ತಿಳಿಸ್ತಾರೆ. ಅದಾದಮೇಲೆ ಯಾರು ಸಿ ಎಮ್ ಆಗಬೇಕಂತ ಮುಂದಿನ ಚರ್ಚೆ. ಇವಾಗ ಮಾಡಬೇಕಾಗಿರೋದೇನು, ನಾವು ಈ ಕರೋನಾ ಸಂಕಷ್ಟ 3ನೇ ಅಲೆ ಏನಿದೆ, ಈ ಸಂಕಷ್ಟದಲ್ಲಿ ನಾವು ಜನರಿಗೆ ಯಾವ ರೀತಿ ನಾವು ಮುಟ್ಬೋದು, ಮತ್ತು ಸರ್ಕಾರಕ್ಕೆ ಯಾವ ರೀತಿ ನಾವು ಸಹಕಾರವನ್ನು ಹಿಂದೆ ಕೊಟ್ಕೊಂಡು ಬಂದಿದ್ವಿ, ಅದೇ ರೀತಿ ಮುಂದೆನೂ ಕೊಟ್ಕೊಂಡು ನಾವು ಜನರ ಸೇವೆ ಮಾಡಬೇಕಾದ ಮುಖ್ಯ ಇದೆ. ಸಿ ಎಮ್ ಯಾರಾಗ್ತಾರೆ, ಪಿ ಸಿ ಸಿಯ ಮುಂದುವರಿತಾರ ಇಲ್ಲ, ಅವೆಲ್ಲ ಅಪ್ರಸ್ತುತ ಪ್ರಶ್ನೆಗಳು. ಇವಾಗ ಯೋಗೇಶ್ವರ್ ಅವ್ರು ಯಾರು ಈ ತೀರ್ಮಾನ ಮಾಡೋಕ್ಕೆ ಕಾಂಗ್ರೆಸ್ ಮುಖ್ಯಮಂತ್ರಿ ಯಾರಂತ, ನೋ ಬಿ ಜೆ ಪಿ ಇಸ್ ನೋ ಬಡಿ ಟು ಡಿಸೈಡ್ ಹೂಸ್ ಗೋಯಿಂಗ್ ಟು ಬಿ ಇನ್ ಕಾಂಗ್ರೆಸ್. ಹೈಕಮಾಂಡ್ ತೀರ್ಮಾನ ಮಾಡ್ತದೆ, ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ ತೀರ್ಮಾನ ಮಾಡ್ತಾರೆ. ನಾವೆಲ್ಲ ನೋಡಿ, ಬೇರೆಯವರಿಗೆ ಈ ಪ್ರಶ್ನೆ ಕೇಳಬೇಕಪ್ಪ. ನಾವೆಲ್ಲ ಬೇರೆಯವ್ರಿಗೆ ಈ ಪ್ರಶ್ನೆ ಕೇಳಿದ್ರೆ ಓಕೆ, ನಾವೆಲ್ಲ ಹೈಕಮಾಂಡಿಗೆ ಬಿಟ್ಟು ಹೋದವರಲ್ಲ, ಮಾಡಿದವರಲ್ಲ, ನಾವು ಕಾಂಗ್ರೆಸ್ ಬಣರಿ. ನೀವು ನಾಳೆ ಹೈಕಮಾಂಡ್ ಅವರು ನಿಮ್ಗೆ ಮಾಡ್ಬೇಕಂದ್ರೆ ನಿಮ್ಗೆ ಹಿಂದೆ ಬಿಡ್ತೀನಿ ಅಷ್ಟೇ, ನಿಮ್ಗೆ ಕೈ ಎತ್ತೀನಿ ನಾನು ಅಷ್ಟೇ, ಬೇರೆದೇನಿಲ್ಲ. ಕಲಬುರಗಿ ರೇಷ್ಮೆ ಎಜುಕೇಶನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಹಯೋಗದಲ್ಲಿ 18 ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಹಾಗೂ ಆಡಳಿತ ಸಿಬ್ಬಂದಿ ವರ್ಗದವರಿಗೆ ಕೋವಿಡ್ ಲಸಿಕೆ ನೀಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೋವಿಡ್ ಮುಕ್ತ ದೇಶವನ್ನಾಗಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಲಸಿಕೆ ನೀಡಲಾಗುತ್ತಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ರೇಷ್ಮೆ ಎಜುಕೇಶನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಇವುಗಳ ಸಂಯುಕ್ತಾಶ್ರಯದಲ್ಲಿ ರೇಷ್ಮೆ ವಿದ್ಯಾಭವನದಲ್ಲಿ ಆಯೋಜಿಸಿದ್ದ ಕೋವಿಡ್ ಲಸಿಕಾ ಕಾರ್ಯಕ್ರಮದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಸಿಬ್ಬಂದಿ ವರ್ಗದವರಿಗೆ ಹಾಗೂ ರೇಷ್ಮೆ ಚಾರಿಟೇಬಲ್ ಟ್ರಸ್ಟ್ ದತ್ತು ಪಡೆದ ಕಲಬುರಗಿಯ ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮಸ್ಥರಿಗೂ ಕೋವಿಶೀಲ್ಡ್ ಹಾಗೂ ಕೋವ್ಯಾಕ್ಸಿನ್ ಲಸಿಕೆ ನೀಡಲಾಯಿತು. ರೇಷ್ಮೆ ಎಜುಕೇಶನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷೆ ಭಾರತಿ ಎನ್ ರೇಷ್ಮೆ ಅವರು ಮಾತನಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಒಂದು ರೇಷ್ಮೆಯವರ ಸ್ಮರಣಾರ್ಥದ ನಿಮಿತ್ತವಾಗಿ ಒಂದು ಎಕ್ಸಿಬಿಷನ್ ಕ್ಯಾಂಪ್ ಅನ್ನು ನಮ್ಮ ಒಂದು ರೇಷ್ಮೆ ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇದನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಹಾಕಿದ್ದೇವೆ, ನಾಟ್ ಓನ್ಲಿ ಸ್ಟೂಡೆಂಟ್ಸ್, ಅವರ ಪೋಷಕರಿಗೆ ಕೂಡ ನಾವು ಅವರು ವ್ಯಾಕ್ಸಿನೇಷನ್ ಮಾಡ್ತಾ ಇದ್ದೀವಿ. ನಮ್ಮ ಸುತ್ತಮುತ್ತಲಿನ ಏರಿಯಾ ಕೂಡ ಕವರ್ ಮಾಡ್ತಾ ಇದ್ದೀವಿ. ಎಲ್ಲರೂ ಸುತ್ತಮುತ್ತಲಿನ ಏರಿಯಾ ಕೂಡ ಆರೋಗ್ಯದಿಂದಿರಬೇಕು.
ಆರೋಗ್ಯದಿಂದ ಇದ್ರೆ ನೆಕ್ಸ್ಟ್ ನಾವು ಏನಾದ್ರು ಸಾಧನೆ ಮಾಡ್ಲಿಕ್ಕಾಗ್ತದೆ. ಅದಕ್ಕೆ ಯಾರು ಹೆದರದೆ ಅವರಿಗೆಲ್ಲ ನಾವು ಧೈರ್ಯ ತುಂಬಿ ಯಾರು ಹೆದರ್ಕೊಳ್ಳದೆ ಇಲ್ಲೊಂದು ವ್ಯಾಕ್ಸಿನೇಷನ್ ಹಾಕೋಬೇಕು. ಅಥವಾ ಊಹ ಬೇರೆ ಬೇರೆ ಏನೋ ಊಹಾಭೋಹ ಸುದ್ದಿಗಳಿಗೆ ಕೇಳ್ಕೊಡದೆ ಅದು ವ್ಯಾಕ್ಸಿನೇಷನ್ ತೊಗೊಂಡ್ರು ನಾವು ಒಬ್ಬರು ಅಲ್ಲಿ ಸದ ತೀರ್ಕೊಂಡ್ರು ಇಲ್ಲಿ ತೀರ್ಕೊಂಡ್ರು ಅಥವಾ ಯಾವ ಇನ್ನೂ ತನಕ ಏನೂ ಆಗಿಲ್ಲ ಆ ಕೇಸಸ್ಸು ಅವೆಲ್ಲ ಸುಳ್ಳು ಸೊಪ್ಪಿಗೆ ಸುದ್ದಿಗಳಿಗೆ ಕಿವಿಕೊಡದೆ ನೀವೆಲ್ಲರೂ ವ್ಯಾಕ್ಸಿನೇಷನ್ ತೊಗೊಂಡು ನೀವೆಲ್ಲರೂ ಆರೋಗ್ಯವಂತ ಆಗಿರಬೇಕು. ಪೋಷಕರಿಗೂ ಮಕ್ಕಳಿಗೂ ಮತ್ತು ಹೊಸ್ತೂರು ಏರಿಯಾದವ್ರಿಗೆ ಎಲ್ಲರನ್ನ ನಾವು ಇವತ್ತು ವ್ಯಾಕ್ಸಿನೇಷನನ್ನ ನಮ್ಮ ಟ್ರಸ್ಟ್ ವತಿಯಿಂದ ಹಾಕ್ತಾ ಇದ್ದೀವಿ. ಕಲಬುರಗಿ ರೇಷ್ಮೆ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಪ್ರಾಂಶುಪಾಲರಾದ ಡಾಕ್ಟರ್ ಶೈಲಜಾ ಪಾಟೀಲ್ ಮಾತನಾಡಿ, ಕೋವಿಡ್ ಕಡಿವಾಣ ಹಾಕಲು ಕಾಲೇಜಿನ ವಿದ್ಯಾರ್ಥಿಗಳ ಸುರಕ್ಷತಾ ದೃಷ್ಟಿಯಿಂದ ಕೋವಿಡ್ ಲಸಿಕೆ ಅಭಿಯಾನ ಆಯೋಜಿಸಲಾಗಿದೆ ಎಂದರು. Surrounding neighborhoods. Then we have also taken up adopted villages, people to come over here for the vaccination drive. This particular drive has been taken up by us in order to facilitate and promote our students' health, which is the main concern of our institution. We have got all the students, we have got all the faculty members who have approached into this particular campaign, and the drive is going on. Hello everyone. As we all can see that in the present situation, our frontline workers and COVID. Frontline workers are working day and night to protect ourselves from COVID. So in this situation, taking vaccine has become a necessity. So I request everyone to take vaccines and protect yourself and your loved ones. ಈ ವೇಳೆ ಕೊರೋನಾ ವಾರಿಯರ್ಸ್ಗಳಿಗೆ ರೇಷ್ಮೆ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆಹಾರ ಧಾನ್ಯಗಳ ಕಿಟ್ ವಿತರಣೆ ಮಾಡಲಾಯಿತು. ಶಶಿ ರೇಷ್ಮೆ ಹಾಗೂ ಕಲಬುರಗಿ ರೇಷ್ಮೆ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು. ಕೊರೋನಾ ಮುಕ್ತ ಗ್ರಾಮವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಪ್ರತಿಶತ 100% ಲಸಿಕೆ ಪಡೆಯುವ ಮೂಲಕ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ತಿಂತಣಿ ಗ್ರಾಮ ರಾಜ್ಯಕ್ಕೆ ಮಾದರಿಯಾಗಿದೆ. 15 ದಿನದೊಳಗೆ 100% ಜನರಿಗೆ ಲಸಿಕೆ ನೀಡಿದ ಆರೋಗ್ಯ ಇಲಾಖೆ ಸಿಬ್ಬಂದಿಗಳ ಶ್ರಮ ನಿಜಕ್ಕೂ ಶ್ಲಾಘನೀಯ. ವಿಶ್ವವನ್ನೇ ಆವರಿಸಿರುವ ಕೊರೋನಾ ಕಡಿವಾಣ ಹಾಕಲು ದೇಶದಲ್ಲಿ ಲಸಿಕೆ ನೀಡುವ ಕಾರ್ಯಕ್ರಮ ಆರಂಭವಾಗಿದ್ದು, ರಾಜ್ಯದಲ್ಲಿ ಆದಷ್ಟೋ ಜನರು ಕೋವಿಡ್ ಲಸಿಕೆ ಬಗೆಗಿನ ಆತಂಕದಿಂದ ಲಸಿಕೆ ಪಡೆಯಲು ಹಿಂದೇಟು ಹಾಕಿದರೆ, ಯಾದಗಿರಿಯ ಸುರಪುರ ತಾಲೂಕಿನ ತಿಂತಣಿ ಗ್ರಾಮದ ಗ್ರಾಮಸ್ಥರು ಕೋವಿಡ್ ಮುಕ್ತ ಗ್ರಾಮಕ್ಕಾಗಿ ಕೇವಲ 15 ದಿನಗಳಲ್ಲಿ 100% ಲಸಿಕೆ ಪಡೆದು ರಾಜ್ಯಕ್ಕೆ ಮಾದರಿ ಗ್ರಾಮವಾಗಿ ಹೊರಹೊಮ್ಮಿದೆ. ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಲಸಿಕೆ ಕುರಿತು ಜಾಗೃತಿ ಮೂಡಿಸಿರುವ ಹಿನ್ನೆಲೆಯಲ್ಲಿ ತಿಂತಣಿ ಗ್ರಾಮ ಪಂಚಾಯತ್ನಲ್ಲಿ 6 ಗ್ರಾಮಗಳಾದ ತಿಂತಣಿ, ತದಲಾಪುರ್, ಶಾಂತಪುರ್, ಹುಣಸಿಹೊಳೆ, ನಿಂಗಲಹಳ್ಳಿ, ಬಂಡೋಳಿ ಗ್ರಾಮಗಳ ಗ್ರಾಮಸ್ಥರು ಲಸಿಕೆ ಪಡೆದು ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಸದೃಢರಾಗಿದ್ದೇವೆ ಅಂತ ಈ ಒಂದು ಸಮಾಜಕ್ಕೆ ನಾವು ಸಂದೇಶವನ್ನು ಸಾರಬೇಕಾಗಿದೆ. ಇವತ್ತಿನ ಈ ಒಂದು ಮಹಾಮಾರಿ ರೋಗಕ್ಕೆ ಎಷ್ಟೆಲ್ಲ ಇಡೀ ಜಗತ್ತೇ ತಲ್ಲಣಿಸುವಂತಹ ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ. ಬಂಧುಗಳೇ, ಸರ್ಕಾರ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ನಮ್ಮ ಏಳಿಗೆಗಾಗಿ, ಸಮಾಜದ ಒಳಿತಿಗಾಗಿ ಇಂದು
ಇಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಳ್ತಾ ಇರೋದು ನಮ್ಮೆಲ್ಲರ ಒಂದು ಅದೃಷ್ಟ ಅಂತಾನೆ ಹೇಳಬೇಕಾಗುತ್ತೆ. ಯಾಕಂದ್ರೆ ಮೊನ್ನೆ ಈ ಒಂದು ಕೋವಿಡ್ ತುರ್ತು ಪರಿಸ್ಥಿತಿಯಲ್ಲಿ ಎಂಥ ಪರಿಸ್ಥಿತಿ ಎದುರಾಗಿತ್ತು ಅಂದ್ರೆ, ಒಂದು ರೆಮ್ಡಿಸಿವಿರ್ ಇಂಜೆಕ್ಷನ್ ಬೇಕಂದ್ರೆ ಕೊರೋನಾ ಪಾಸಿಟಿವ್ ಪೇಷಂಟ್ಗೆ ಒಂದು ರೆಮ್ಡಿಸಿವಿರ್ ಇಂಜೆಕ್ಷನ್ ಬೇಕಂದ್ರೆ 50,000 ಕೊಟ್ಟರು ಬ್ಲಾಕ್ ಒಂದು ಇಂಜೆಕ್ಷನ್ ಸಿಕ್ಕಿಲ್ಲ. ತಿಂತಣಿ ಗ್ರಾಮದಲ್ಲಿ 100% ಜನ ಲಸಿಕೆ ಪಡೆದಿರುವ ಹಿನ್ನೆಲೆ ಶಾಸಕ ರಾಜುಗೌಡ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಇದೇ ವೇಳೆ ಕೋವಿಡ್ ಲಸಿಕೆ ಪಡೆಯುವಂತೆ ಜಾಗೃತಿ ಮೂಡಿಸಿರುವ ಪಂಚಾಯತ್ಗೆ 25,00,000 ರೂಪಾಯಿ ಘೋಷಣೆ ಮಾಡಿ ಮಾತನಾಡಿದ್ದಾರೆ. ತುಂಬಾ ಖುಷಿ ಆಗ್ತದೆ, ಯಾಕಂದ್ರೆ ತಿಂತಣಿ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲರೂ ಬಹಳ ಅದ್ಭುತವಾಗಿ ಕೆಲಸ ಮಾಡಿ 100% ಮಾಡಿದ್ದಾರೆ. ಮೋಸ್ಟ್ಲಿ ಇದು ನಮ್ಮ ರಾಜ್ಯದಲ್ಲೇ ಮೊದಲನೇ ಗ್ರಾಮ ಪಂಚಾಯತಿ ಅಂತ ಬಹುಶಃ ಇರಬಹುದು ಅಂತ ನಮ್ಮ ಮನಸ್ಸಿಗೆ. ಜಿಲ್ಲಾಧಿಕಾರಿಗೂ ಮೇಡಮ್ ಅವರಿಗೂ ಮತ್ತು TH ಅವರು DH ಅವರಿಗೂ ಮತ್ತು ವಿಶೇಷವಾಗಿ ನಮ್ಮ ಆರೋಗ್ಯ ಅಧಿಕಾರಿಗಳಿಗೂ ಮತ್ತು ಎಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಗ್ರಾಮ ಪಂಚಾಯತಿಗಳು ಎಲ್ಲರೂ ಕೃತಜ್ಞತೆ ಸಲ್ಲಿಸ್ತಾನೆ. ಯಾಕೆ ಬಹಳ ಅದ್ಭುತವಾಗಿ ಕೆಲಸವನ್ನು ಮಾಡಿದ್ದಾರೆ ಮತ್ತು ಈ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಮತ್ತು ಊರಿನ ಎಲ್ಲ ಮುಖಂಡರು ಸೇರಿ ಎಲ್ಲ ಎಷ್ಟು ಜನ ಇದ್ದಾರೆ ಅವರೆಲ್ಲರಿಗೂ ಕೊಡಿಸಂತ ಕೆಲಸವನ್ನು ಮಾಡಿದ್ದಾರೆ. ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಇವತ್ತು ನಮ್ಮ ಯಾದಗಿರಿ ಜಿಲ್ಲೆ ಒಂದು ಮಾದರಿಯ ಜಿಲ್ಲೆ ಆಗಿದೆ ಅಂತಂದ್ರೆ ತಪ್ಪಾಗದಂತ ಅನಿಸ್ತದೆ. ಯಾಕಂದ್ರೆ ಈ ಒಂದು ಕೊರೋನಾ ಕಂಟ್ರೋಲ್ನಲ್ಲಿಯೂ ಇವತ್ತು ನಾವು ಮೊದಲನೇ ಸ್ಥಾನದಲ್ಲಿದ್ದೇವೆ. ಅದೇ ತರ ವ್ಯಾಕ್ಸಿನ್ ಅಲ್ಲಿಯೂ ಹೆಚ್ಚಿನ ಗ್ರಾಮಗಳಿಗೆ ನಾಳೆ ವ್ಯಾಕ್ಸಿನ್ ಆಗ್ತೀವಿ ಅಂದ್ರೆ ಇವತ್ತಿನ ದಿನ ಹೋಗಿ ಅವರೆಲ್ಲರಿಗೆ ಮಾತಾಡಿ ತಿಳಿಸಿ ಅಲ್ಲಿರುವಂತಹ ಹಿರಿಯರಿಗೆ ಭೇಟಿಯಾಗಿ ನಮ್ಮ ಎಲ್ಲಾ ಅಧಿಕಾರಿ ತಂಡದವರು ಮನೆ ಮನೆಗೆ ಭೇಟಿ ಕೊಟ್ಟು ಅಲ್ಲಿ ಮುಖಂಡರು ಎಲ್ಲರೂ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೋಸ್ಕರ ಈ ಒಂದು 100% ಮುಟ್ಟಂತಾಗಿದೆ. ಇದು ಒಂದೇ ಗ್ರಾಮ ಪಂಚಾಯತಿ ಅಲ್ಲ, ಎಲ್ಲಾ ಗ್ರಾಮ ಪಂಚಾಯತಿಗಳು ಮಾದರಿಯಾಗಿ ಇದೇ ತರ ಮಾಡಬೇಕಂತ ಎಲ್ಲರೂ ರಿಕ್ವೆಸ್ಟ್ ಇದೆ. ವಿಶೇಷವಾಗಿ ಇದು ಮೊದಲನೇ ಪಂಚಾಯತಿ ಆದಕ್ಕೋಸ್ಕರ ವಿಶೇಷ ಒಂದು 25,00,000 ರೂಪಾಯಿ ಅನುದಾನವನ್ನು ಘೋಷಣೆ ಮಾಡಿ ಈಗ ಅವರಿಗೆ ಕೊಡುವಂತ ಒಂದು ಕೆಲಸವನ್ನು ಮಾಡುತ್ತಿದ್ದೇವೆ. ಅದೇ ತರ ಇದಕ್ಕೆ ಸಹಕರಿಸಿದಂತ ಪ್ರತಿಯೊಬ್ಬರಿಗೂ ಹೃದಯಪೂರ ಕೃತಜ್ಞತೆಯನ್ನ ಸಲ್ಲಿಸ್ತಾನೆ. ಇವತ್ತು ಬಹಳ ಅದ್ಭುತವಾಗಿ ಈ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಟೋಟಲ್ ಇನ್ನೂ ಹಲವಾರು ಪಂಚಾಯತಿಗಳು ಇದ್ದ ಆ ಪಂಚಾಯತಿಗಳು ಎಲ್ಲವನ್ನೂ ಸಮರ್ಪಕವಾಗಿ ಲಸಿಕೆ ಹಾಕ್ಸಂತ ಅಭಿಯಾನವನ್ನು ಮಾಡ್ತಾರೆ. ಈಗ ಯಾರು ಆಕ್ಷಕ್ಕೆ ಹಿಂದೇಟ್ ಆಗ್ತಾ ಅವ್ರಿಗೆ ಹೋಗಿ ಮನವರ್ತನೆ ಮಾಡಂತ ಕೆಲಸವನ್ನು ಮಾಡ್ತಾರೆ, ಮನ ಪರಿವರ್ತನೆ ಮಾಡಿ ಹಾಕ್ಸಂತ ಕೆಲಸವನ್ನು ಮಾಡ್ತಾರೆ. ಇದರಿಂದ ಯಾವ್ಯಾವ ಅನಾಹುತದಿಂದ ಅವ್ರನ್ನ ತಪ್ಪಿಸಬಹುದು ಅನ್ನೋದಕ್ಕೆ ಉದಾಹರಣೆಗಳನ್ನು ಕೊಟ್ಟು ಕೆಲವೊಂದು ವಿಡಿಯೋಗಳನ್ನ ತೋರಿಸಿ ಅಲ್ಲಿರುವಂತಹ ಗುರುಗಳನ್ನ ಭೇಟಿಯಾಗಿ ಅಲ್ಲಿರುವಂತಹ ಮುಖಂಡರು ಭೇಟಿಯಾಗಿ ಅವ್ರು ಯಾರು ಮಾತು ಕೇಳ್ತಾರೆ ಅವ್ರ ಮುಖಾಂತರ ಮನವೊಲಿಸಂತ ಕೆಲಸವನ್ನು ಮಾಡ್ತದೆ. ಶತ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡ್ತಿದ್ದೇವೆ. ಇನ್ನು ಯಾದಗಿರಿ ಜಿಲ್ಲಾಧಿಕಾರಿ ರಾಗಪ್ರಿಯ ಅವರು ಮಾತನಾಡಿ, ರಾಜ್ಯದಲ್ಲಿ ಯಾದಗಿರಿ ಜಿಲ್ಲೆ ಸುರಪುರು ತಾಲೂಕಿನ ತಿಂತಣಿ ಗ್ರಾಮ ಪಂಚಾಯಿತಿ 100% ಲಸಿಕೆ ಪಡೆದಿರುವುದು ಮೊದಲಾಗಿದೆ. ಕೋವಿಡ್ 3ನೇ ಅಲೆ ಬರುವ ಮುನ್ನ ಲಸಿಕೆ ನೀಡುವ ಗುರಿ ಹೊಂದಿದ್ದೇವೆ ಹಾಗೂ 2 ತಿಂಗಳಲ್ಲಿ ನಗರ ಪ್ರದೇಶದಲ್ಲಿ ಲಸಿಕೆ ನೀಡುವ ಉದ್ದೇಶ ಹೊಂದಿದ್ದೇವೆ ಎಂದರು. ಇವತ್ತು ಸುರಪುರ ತಾಲೂಕಿನ ತಿಂತಣಿ ಗ್ರಾಮ ಪಂಚಾಯಿತಿಯನ್ನು 100% ಕೋವಿಡ್ ವ್ಯಾಕ್ಸಿನೇಷನ್ ಕವರೇಜ್ ಅಂತ ಒಂದು ಗುರಿ ಇಟ್ಟುಕೊಂಡು ಇವತ್ತು ನಾವು ಅದನ್ನು 100% ಅಚೀವ್ಮೆಂಟ್ ಮಾಡಿದ್ದೇವೆ. ಇಲ್ಲಿ ಇರುವ 3,957 ಜನಸಂಖ್ಯೆಗೂ 18 ವಯಸ್ಸು ಮೇಲ್ಪಟ್ಟ ಯಾರು ಎಲಿಜಿಬಲ್ ಬೆನಿಫಿಷರಿ ಇದ್ದಾರೆ ಅವ್ರಿಗೆಲ್ಲರಿಗೂ ಈಗ ವ್ಯಾಕ್ಸಿನೇಷನ್ 100% ಮುಗಿಸಿದ್ದೇವೆ. ಇದಕ್ಕೆ ಮೇಯ್ನ್ ಆಗಿ ನಾವು ನಮ್ಮ TH ಅವರು, ಮಾನ್ಯ ಶಾಸಕರು ಎಲ್ಲರೂ ನಮಗೆ ಬಹಳ ಸಪೋರ್ಟ್ ಮಾಡಿ ಮತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು, PDOಗಳು, ವಿಲೇಜ್ ಅಕೌಂಟೆಂಟ್ಸ್ ಮನೆ ಮನೆ ಹೋಗಿ ಜನರಿಗೆ ಕನ್ವಿನ್ಸ್ ಮಾಡಿ ಈ ಒಂದು ಅಚೀವ್ಮೆಂಟ್ ಮಾಡಿದ್ದಾರೆ. ಬಹುಶಃ ಸ್ಟೇಟಲ್ಲಿ ಫಸ್ಟ್ ಟೈಮ್ ಒಂದು ಗ್ರಾಮ ಪಂಚಾಯತಿನ ಸೆಲೆಕ್ಟ್ ಮಾಡಿ 100% ವ್ಯಾಕ್ಸಿನೇಷನ್ ಕವರೇಜ್ ಮಾಡೋದಕ್ಕೆ ನಾವು ಇಲ್ಲಿ ಪ್ರಯತ್ನ ಮಾಡಿದ್ದೇವೆ. ಇವತ್ತು ಅದು ಪ್ರತಿಫಲ ಕೊಟ್ಟಿದೆ, 100% ಕವರೇಜ್ ಮುಗಿಸಿದ್ದೇವೆ. ಇದೇ ತರ ನಮ್ಮ ಜಿಲ್ಲೆಯಲ್ಲಿ ಈಗ ಏನು ವ್ಯಾಕ್ಸಿನೇಷನ್ 8.5 ಲಕ್ಷ ಎಲಿಜಿಬಲ್ ಬೆನಿಫಿಷರಿ ಇದ್ದಾರೆ, ಅದರಲ್ಲಿ ಈಗವರೆಗೆ ನಾವು 3.5 ಲಕ್ಷ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಮಾಡಿದ್ದೇವೆ. ಈ ಬ್ಯಾಲೆನ್ಸ್ ಇರುವ ನಂಬರ್ ಕೂಡ ನಾವು ಈ ಕೋವಿಡ್ 3ನೇ ಅಲೆ ಬರುವುದಕ್ಕೆ ಮುಂಚೆ 100% ಕವರೇಜ್ ಮಾಡಬೇಕಂತ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ಕಾರಣಕ್ಕೆ ನಾವು ನಗರ ಪ್ರದೇಶದಲ್ಲಿ ವಾರ್ಡ್ ವೈಸ್ ಇವತ್ತು ಬೆಳಿಗ್ಗೆ ಕೂಡ ನಾವು ಸುರಪುರ ವಾರ್ಡಲ್ಲಿ ವಾರ್ಡ್ 30 ಮತ್ತು 31ರಲ್ಲಿ ಅಲ್ಲಿರುವ ಫುಲ್ ವಾರ್ಡಲ್ಲಿ 2,000 ಜನ ವ್ಯಾಕ್ಸಿನೇಷನ್ ಮಾಡೋದಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ತರ ಪ್ರತಿ ಒಂದು ನಗರಸಭೆ ಮತ್ತು ಪುರಸಭೆ ವ್ಯಾಪ್ತಿಯಲ್ಲಿ ಪ್ರತಿದಿನ 3 ವಾರ್ಡ್ಗಳನ್ನು ಸೆಲೆಕ್ಟ್ ಮಾಡಿ ಈ 3 ವಾರ್ಡ್ಗಳು 100% ವ್ಯಾಕ್ಸಿನೇಷನ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ನೆಕ್ಸ್ಟ್ 2 ಮಂತ್ಸ್ ಒಳಗೆ ನಮ್ಮ ಎಲ್ಲ ನಗರ ಪ್ರದೇಶಗಳು 100% ಕವರೇಜ್ ಆಗಬೇಕು ಮತ್ತು ಗ್ರಾಮೀಣ ಪ್ರದೇಶಗಳು 3ನೇ ಅಲೆ ಬರುವುದಕ್ಕೆ ಮುಂಚೆ 100% ಕವರೇಜ್ ಮಾಡಬೇಕು. ಈ ತರ ನಾವು ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ಇದಕ್ಕೆ ನಮ್ಮ ಮಾನ್ಯ ಶಾಸಕರು ಬಹಳಷ್ಟು ಒಂದು ಸಹಕಾರ ಕೊಟ್ಟಿದ್ದಾರೆ. ಇದರ ಮೂಲಕ ನಾವು ಇವತ್ತು ಈ ಒಂದು ಅಚೀವ್ಮೆಂಟ್ ಮಾಡೋದಕ್ಕೆ ಸಾಧ್ಯತೆ ಆಗಿದೆ. ನಮ್ಮ ಪಂಚಾಯತ್ ವ್ಯಾಪ್ತಿಯ ಇಡೀ 6 ಹಳ್ಳಿಗಳಿಗೆ ಈ ಒಂದು ವ್ಯಾಕ್ಸಿನೇಷನ್ ಕಾರ್ಯಕ್ರಮ ಬಹಳ ವಿಶೇಷವಾಗಿ ಕೊಡಲಿಕ್ಕೆ ಪ್ರಮುಖವಾಗಿ ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಗಳಾಗಿರ್ಬೋದು, ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ಈ ಒಂದು ಕೊರೋನಾ ವಾರಿಯರ್ಸ್ ಆಗಿ ಆರೋಗ್ಯ ಸೈನಿಕರಂತೆ ಕೆಲಸ ಮಾಡಿದಂತ ಆಶಾ ಕಾರ್ಯಕರ್ತರಿಗೆ ನಾವು ಅನಂತ ಕೋಟಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ರೂ ಕಡಿಮೆ ಆಗಲ್ಲ. ಮೊದಲಿಗೆ ನಾವು ಪಂಚಾಯತ್ ಮಟ್ಟದಲ್ಲಿ
ಎರಡ್ಮೂರು ಸಲ ಟಾಸ್ಕ್ ಫೋರ್ಸ್ ಸಮಿತಿ ಮಾಡಿಕೊಂಡು ಎರಡ್ಮೂರು ಸಲ ಸಭೆ ಮಾಡಿ ಆ ಬಳಿಕ ಅಂತಂದ್ರೆ ಈ ಒಂದು ಲಸಿಕಾ ಅಭಿಯಾನ ನಾವು ಯಾವ ತರ ಹಮ್ಮಿಕೊಳ್ಳೋಣ ಅಂತ ಕೇಸಿ ನಮ್ಮ ವೈದ್ಯಾಧಿಕಾರಿಗಳು ಕಕ್ಕರ ವೈದ್ಯಾಧಿಕಾರಿಗಳು ಬಂದು ಪಂಚಾಯತಿಯಲ್ಲಿ ಮೀಟಿಂಗ್ ತಗೊಂಡಾಗ ನಾವೆಲ್ಲರೂ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಸಿಬ್ಬಂದಿಗಳು ಹಾಗೂ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಬಿಲ್ ಕಲೆಕ್ಟರ್ ಎಲ್ಲರೂ ಸೇರಿಕೊಂಡು ಸ್ಥಳೀಯರಾದಂಥ ನಮ್ಮ ಊರಿನ ಎಲ್ಲ ಹಿರಿಯರಿಗೆ ನಾವು ಏನಪ್ಪಂತಾರೆ ಎರಡ್ಮೂರು ಸಲ ಮೀಟಿಂಗ್ಗಳ ಮಾಡಿ ಈಗ ಯಾವ ತರನಾಗಿ ನಾವು ಲಸಿಕೆಯನ್ನು ಕೊಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂದಾಗ ಒಂದು ಮೈಕ್ ಅನೌನ್ಸ್ಮೆಂಟ್ ವಾಹನವನ್ನು ವ್ಯವಸ್ಥೆ ಮಾಡಿಕೊಂಡು ಇಡೀ ಆರಳ್ಳಿಗೆ ಈ ಒಂದು ಕೊರೋನಾ ಕಂಟ್ರೋಲ್ ಮಾಡಲಿಕ್ಕೆ ನಾವೇನು ಮಾಡಬೇಕು ನಾವು ಪ್ರತಿಯೊಬ್ಬರು ಏನಂತಾರೆ ಸ್ವಇಚ್ಛೆಯಿಂದ 18 ವರ್ಷ ಮೇಲ್ಪಟ್ಟವರು ಲಸಿಕೆಯನ್ನು ಹಾಕಿಸಿಕೊಳ್ಳುವುದರ ಮುಖಾಂತರ ಈ ಒಂದು ಕೊರೋನಾಕ್ಕೆ ಏನಂತಾರೆ ನಾವೆಲ್ಲರೂ ಶೆಡ್ ಹೊಡಿಬಹುದು ಸದೃಢವಾದ ಆರೋಗ್ಯವಂತ ಸಮಾಜವನ್ನು ಕಟ್ಟಲಿಕ್ಕೆ ಮತ್ತು ಕೊರೋನಾ ಮುಕ್ತ ಭಾರತ ಮಾಡಲಿಕ್ಕೆ ನಾವು ನೀವೆಲ್ಲರೂ ಸಹಕರಿಸೋಣ ಮೊದಲು ಬದಲಾವಣೆ ಅನ್ನೋದು ಮೊದಲು ನಮ್ಮಿಂದನೇ ಪ್ರಾರಂಭ ಆಗಲಿ ಅಂತ ನಮ್ಮ ಕುಟುಂಬಗಳನ್ನು ನಾವು ಏನಂತಾರೆ ಲಸಿಕಾ ಅಭಿಯಾನಕ್ಕೆ ಕರೆತಂದು ಮೊದಲು ನಮ್ಮ ಕುಟುಂಬಗಳಿಗೆ ಲಸಿಕೆಯನ್ನು ಹಾಕಿಸಿ ತದನಂತರ ಇಡೀ ಗ್ರಾಮಕ್ಕೆ ಏನಂತಾರೆ ಸಂದೇಶ ಕೊಟ್ಟು ಮೈಕ್ ತಗೊಂಡು ನಾವೆಲ್ಲ ಅನೌನ್ಸ್ಮೆಂಟ್ ಜಾಗೃತಿ ಮೂಡಿಸಿದ ನಂತರ ಇಡೀ ಗ್ರಾಮದ ಎಲ್ಲಾ ನಾಗರಿಕರು ಈ ಒಂದು ಅಭಿಯಾನಕ್ಕೆ ಸಹಕಾರಿಯಾಗಿ ಎಲ್ಲರೂ ಕೈ ಜೋಡಿಸಿ ಅಂತಂದ್ರೆ ಈ ಅಭಿಯಾನವನ್ನು ಯಶಸ್ವಿಗೊಳಿಸಲಿಕ್ಕೆ ಸಾಧ್ಯ ಆಯ್ತು. ಈಗ ಪುಟ್ಟದೊಂದು ವಿರಾಮ, ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯ ತ್ರಿಮೂರ್ತಿ ಚೌಕ್ನಲ್ಲಿ ಹರಿಯುತ್ತಿರುವ ಚರಂಡಿ ನೀರಿಗೆ 4 ತಿಂಗಳಾದರೂ ದೊರೆಯದ ಮುಕ್ತಿ, ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಸಮಾಧಾನ ಹೊರಹಾಕಿದ ನಿವಾಸಿಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಡಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ವಿರಾಮದ ನಂತರ ಇಂಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕಲಬುರಗಿ ನಗರದ ವಾರ್ಡ್ ಸಂಖ್ಯೆ 36 ಬ್ರಹ್ಮಪುರ ಬಡಾವಣೆಯ ತ್ರಿಮೂರ್ತಿ ಚೌಕ್ನಲ್ಲಿ ಚರಂಡಿ ನೀರೆಲ್ಲ ರಸ್ತೆ ಮೇಲೆ ಹರಿಯುತ್ತಿದ್ದು ಸುಮಾರು 4 ತಿಂಗಳಾದರೂ ಇದಕ್ಕೆ ಇನ್ನೂ ಪರಿಹಾರ ದೊರೆತಿಲ್ಲ. ನಗರದ ಸ್ವಚ್ಛತೆಗೆ ಕೇವಲ ಮುಖ್ಯ ರಸ್ತೆಗೆ ಸೀಮಿತವಾಗಿದ್ದು ಬಡಾವಣೆಗಳ ಸ್ಥಿತಿ ಅಧೋಗತಿಗೆ ತಲುಪಿದೆ. ಕೋವಿಡ್ನಿಂದ ನಗರದಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳುವಂತೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮೇಲಿಂದ ಮೇಲೆ ಜನರಲ್ಲಿ ಜಾಗೃತಿ ಮೂಡಿಸುತ್ತಲೇ ಇದ್ದಾರೆ. ಆದರೆ ಕಲಬುರಗಿ ನಗರದಲ್ಲಿನ ಬಹಳಷ್ಟು ಬಡಾವಣೆಗಳಲ್ಲಿ ಎಲ್ಲೆಂದರಲ್ಲಿ ಕಸದ ರಾಶಿ, ಅವ್ಯವಸ್ಥೆಯಿಂದ ಕೂಡಿರುವ ಚರಂಡಿಗಳ ಸಮಸ್ಯೆ ಕುರಿತು ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲದಿರುವುದು ಕಾಣುತ್ತಿದೆ. ನಗರದ ವಾರ್ಡ್ ಸಂಖ್ಯೆ 36 ಬ್ರಹ್ಮಪುರ ಬಡಾವಣೆಯ ತ್ರಿಮೂರ್ತಿ ಚೌಕ್ನಲ್ಲಿ ತೆರೆದ ಚರಂಡಿಯಿಂದ ನೀರು ರಸ್ತೆಯನ್ನೆಲ್ಲ ಆವರಿಸಿ ಕಲುಷಿತ ವಾತಾವರಣ ನಿರ್ಮಾಣ ಮಾಡಿದೆ. ಕೋವಿಡ್ನಿಂದ ಜನ ಭಯಭೀತರಾಗಿದ್ದು ಚರಂಡಿ ನೀರು ರಸ್ತೆಯಲ್ಲೆಲ್ಲ ಆವರಿಸಿದ್ದರ ಪರಿಣಾಮ ಅಲ್ಲಿನ ನಿವಾಸಿಗಳು ಕಾರ್ಪೊರೇಷನ್ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಅದಕ್ಕೆ ಈ ನಂಬರ್ ಪ್ರಾಬ್ಲಮ್ ಭಾಳ ಆಗಿದೆ ಸರ್. ಅದು ನಾಲೆ ಹೊಡೆದ ನಾಲೆ 36-34 ಪೈಪ್ ಕೊಟ್ಟರ,
ಕನೆಕ್ಷನ್ ಅದು ರಾಂಗ್ ಅದ ಕನೆಕ್ಷನ್ ಆ್ಯಕ್ಚುಲಿ ಕರೆ ಅನ್ಬೇಕಂದ್ರೆ ಇರ್ತಿ ಇಲ್ಲ ಏನಿಲ್ಲದವು ಇಲ್ಲಾರ ಬಿಟ್ಟಿಗೆ ಇದು ಹೆಂಗೆ ಮಾಡ್ತಾರೆ ಕರೆಕ್ಟ್ ಮಾಡೋ ಅಂತ ಹೇಳಿ ಸರ್ ಇದು ಮಿನಿಮಮ್ 4 ತಿಂಗಳು ಸರ್ ಮೊದಲು ಅವ್ರ ಮುಗಿಲ್ ರೀ ನಿಮ್ದು ಏನು ಪ್ರಾಬ್ಲಮ್ ಅದ ಮೇಲೆ ಎಷ್ಟು ದಿನಲ್ಲಿ ಕ್ಲಿಯರ್ ಮಾಡ್ತಾ ಅದು ಹೇಳ್ರಿ ನಂಗೆ ಎಷ್ಟು ದಿನ ಆಯ್ತು ಮತ್ತೆ ಒಂದು ತಿಂಗಳ ಮ್ಯಾಗ ಐತ್ರಿ ನಾಲ್ಕು ತಿಂಗಳು ನಿಮ್ಗೆ ಏನು ತೊಂದರೆ ಇಲ್ಲ ಇರಲಿ ಇವತ್ತು ಏನು ತೊಂದರೆ ಬಿಟ್ಟೇನೆ ಇದೆ ಜ್ವರ ಕಲ್ರ ಇವೆಲ್ಲ ಹೊಂಟವ ಹಿಂಗಾಗಿ ಎಲ್ಲ ಜನಕ್ಕೆ ತೊಂದರೆ ನೆಲೆಸಿದ್ರೆ ಅದಕ್ಕೆ ಹಿಂಗಾಗಿ ಅದಕ್ಕೆ ಭಾಳ ತ್ರಾಸು ಆಗ್ಲಿಕ್ಕಪ್ಪ ಇದು ಏನೇನೋ ಮಾಡಿ ಒಂದು ಕರೆಕ್ಟ್ ಮಾಡಿಬಿಡಿ ಸರ್ ನಿಮ್ಮ ಹಿರಿಯ ಕಾರ್ಪೆಟ್ರ ಪರಶುರಾಮ್ ಹೀಗೆ ಹರಿಯುತ್ತಿರುವ ಚರಂಡಿ ನೀರಿನ ಮಧ್ಯೆ ಪ್ರತಿನಿತ್ಯ ಅಲ್ಲಿನ ನಿವಾಸಿಗಳು ಸಂಚರಿಸುವ ಪರಿಸ್ಥಿತಿ ಎದುರಾಗಿದೆ. ಸುಮಾರು 4 ತಿಂಗಳಿನಿಂದ ಕೆಟ್ಟ ವಾಸನೆಯೊಂದಿಗೆ ಹರಿಯುತ್ತಿರುವ ಚರಂಡಿ ನೀರಿಗೆ ಯಾವುದೇ ಪರಿಹಾರ ದೊರೆತಿಲ್ಲ. ಮಹಾನಗರ ಪಾಲಿಕೆಯಿಂದ ಚರಂಡಿ ನಿರ್ಮಾಣವೇ ತಪ್ಪಾಗಿ ಆಗಿದೆ. ಇಲ್ಲಿನ ಸಮಸ್ಯೆಗೆ ಯಾರೂ ಸಹ ಸ್ಪಂದಿಸಿಲ್ಲ. ಪಾಲಿಕೆ ಅಧಿಕಾರಿಗಳು ಚರಂಡಿ ಕಾಮಗಾರಿ ಮಾಡಿ ಸಮಸ್ಯೆ ಬಗೆಹರಿಸುವಂತೆ ಬಡಾವಣೆಯ ನಿವಾಸಿ ಕರಿಯಪ್ಪ ಒತ್ತಾಯಿಸಿದ್ದಾರೆ. ಸರ್ ಫೋರ್ ಮಂತ್ಸ್ ಆಯ್ತು ಇದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಸರ್. ಎಲ್ಲರೂ ನೋಡ್ತಾರೆ, ಎಲ್ಲರೂ ಹೋಗ್ತಾರೆ, ಯಾರೂ ಸಜೆಷನ್ ಕ್ಲಿಯರ್ ಆಗಿ ತೊಗೊಂಡಿಲ್ಲ. ಆದಷ್ಟು ಕ್ಲಿಯರ್ ತೊಗೊಂಡ್ರೆ ಇದು ಎಲ್ಲರಿಗೆ ಸಮಾಧಾನ ಪರಿಹಾರ ಕೊಡ ಅಂತ ಹೇಳ್ಬಿಡ್ಬೋದು. ಕಾರ್ಪೆಂಟರ್ ಭೇಟಿಯಾಗಿರಿ, ಕಾರ್ಪೆಂಟರ್ ಭೇಟಿಯಾಗಿದ್ರೆ ಬಗ್ಗೆ ಹೇಳಿರಿ. ಇದು ಎರಡನೇ ಕಾರ್ಪೆಂಟರ್ ಬರ್ತಾರೆ, ಆ ಸೈಡ್ ಬರೋರು ಬರ್ತಾರೆ, ಈ ಸೈಡ್ ಬರೋರು ಬರ್ತಾರೆ. ಕರೆಕ್ಟ್ ಅದ, ಇಬ್ಬರಿಗೆ ಯಾರಿಗೂ ಒಬ್ರು ಭೇಟಿಯಾಗಿ ಹೇಳಿರಿ ಹೇಳಿರಿ. ಭೇಟಿಯಾಗಿ ಹೇಳಿ ಒಂದ್ಸಲ ರೀ. ಹಾಂ, ಯಾರಿಗೆ ಹೇಳಿರಿ? ಯಾರಿಗೆ? ಕಂಪ್ನಿ ಸರಿ ಹೇಳಿದ್ರು. ಯಾರಿಗೆ? ರಮೇಶ್ ಅವ್ರಿಗೆ ಹೇಳಿದ್ರು. ಕಮ್ಮಕ್ಕ ರಮೇಶ್ ಅವರು. ಒಟ್ಟಿನಲ್ಲಿ ಕೋವಿಡ್ ನಿಂದ ಚೇತರಿಸಿಕೊಳ್ಳುತ್ತಿರುವ ಕಲಬುರಗಿಯಲ್ಲಿ ನಗರದ ಸ್ವಚ್ಛತೆಯ ಬಗ್ಗೆ ಪಾಲಿಕೆ ಅಧಿಕಾರಿಗಳು ಒಂದಿಷ್ಟು ಕಾಳಜಿ ವಹಿಸುವುದು ಅಗತ್ಯವಾಗಿದೆ. ಕಲಬುರಗಿ ಯಾದಗಿರಿ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾಗಿ ಚಂದ್ರಶೇಖರ್ ತಳ್ಳಳ್ಳಿ ಅವರು ನೇಮಕಗೊಂಡಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ಶ್ರೀ ಬಸವೇಶ್ವರ ಸಹಕಾರ ಬ್ಯಾಂಕ್ ನಿಯಮಿತ ವತಿಯಿಂದ ಸತ್ಕರಿಸಲಾಯಿತು. ಕಲಬುರಗಿ ಶ್ರೀ ಬಸವೇಶ್ವರ ಸಹಕಾರ ಬ್ಯಾಂಕ್ ನಿಯಮಿತ ಅಧ್ಯಕ್ಷರಾಗಿರುವ ಚಂದ್ರಶೇಖರ್ ತಳ್ಳಳ್ಳಿ ಅವರನ್ನು ರಾಜ್ಯ ಸರ್ಕಾರ ಕಲಬುರಗಿ ಯಾದಗಿರಿ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿದ್ದು, ನಿರ್ದೇಶಕರಾಗಿ ನೇಮಕಗೊಂಡಿರುವ ಚಂದ್ರಶೇಖರ್ ತಳ್ಳಳ್ಳಿ ಅವರಿಗೆ ಕಲಬುರಗಿ ಶ್ರೀ ಬಸವೇಶ್ವರ ಸಹಕಾರ ಬ್ಯಾಂಕ್ ನಿಯಮಿತ ಸದಸ್ಯರು ಸನ್ಮಾನ ಮಾಡಿ ಗೌರವಿಸಿದರು. ಯಾದಗಿರಿ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾಗಿ ಚಂದ್ರಶೇಖರ್ ತಳ್ಳಳ್ಳಿ ಅವರು ನೇಮಕಗೊಂಡಿರುವ ಹಿನ್ನೆಲೆ ಅವರಿಗೆ ಶುಭ ಕೋರಿದ ಕಲಬುರಗಿ ಶ್ರೀ ಬಸವೇಶ್ವರ ಸಹಕಾರ ಬ್ಯಾಂಕ್ ನಿಯಮಿತ ಉಪಾಧ್ಯಕ್ಷ ಮಲ್ಕಣ್ಣ ದೇವಪ್ಪ ಪಾಟೀಲ್ ಅನಿಸಿಕೆ ವ್ಯಕ್ತಪಡಿಸಿದರು. ಸುಂದರ ಸಂಜೆಯ ಒಂದು ಸಂತೋಷದ ಸಂಗತಿ ಅಂದರೆ ನಮ್ಮ ಅಧ್ಯಕ್ಷರಾದ ಚಂದ್ರಶೇಖರ್ ತಳ್ಳಳ್ಳಿಯವರು ಇವತ್ತು ಡಿಸಿಸಿ ಬ್ಯಾಂಕಿಗೆ ನಿರ್ದೇಶಕರಾಗಿ ನಾಮಿನೇಟ್ ಆಗಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಈಗ ಅವರನ್ನು ಸನ್ಮಾನಿಸ್ತಿದ್ದೇವೆ. ಈ ಸುಖ ಸಂತೋಷ ಎಲ್ಲರಿಗೂ ಅವರು ಮುಂದೆ ಉನ್ನತ ಕೆಲಸಕ್ಕೆ ಆಸ್ಪದ ಮಾಡಿ ಕೊಡಲಿ ಅಂತ ನಾವು ಹೇಳಿ ನಮ್ಮ ಬ್ಯಾಂಕಿನ ಪರವಾಗಿ ಅಭಿನಂದಿಸ್ತೇವೆ. ಕಲಬುರಗಿ ಯಾದಗಿರಿ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾಗಿ ಚಂದ್ರಶೇಖರ್ ತಳ್ಳಳ್ಳಿ ಅವರು ಮಾತನಾಡಿ, ಡಿಸಿಸಿ ಬ್ಯಾಂಕಿನಿಂದ ನಮ್ಮ ಬಸವೇಶ್ವರ ಬ್ಯಾಂಕಿನ ಅಭಿವೃದ್ಧಿಗೆ ಬೇಕಾದ ಸವಲತ್ತುಗಳನ್ನು ನೀಡಲು ಶ್ರಮಿಸುತ್ತೇನೆ ಎಂದರು. ಮುಂದಿನ ದಿನಗಳಲ್ಲಿ ಡಿಸಿಸಿ ಬ್ಯಾಂಕಿನಿಂದ ಏನೇನು ಸವಲತ್ತು ಇದೆ ಅದು ಕೂಡ ಯಾದಗಿರಿ ಜಿಲ್ಲೆ ಆಗಿರ್ಬೋದು, ಯಾಕಂದರೆ ಎರಡು ಜಾಯಿಂಟ್ ಆಗಿದೆ, ಯಾದಗಿರಿ ಜಿಲ್ಲೆ ಮತ್ತು ಕಲಬುರಗಿ ಜಿಲ್ಲೆ, ಇಲ್ಲಿವರೆಗೆ ಸಪ್ರೇಟ್ ಬ್ಯಾಂಕ್ ಆಗಿಲ್ಲ, ಎರಡೂ ಕಲಿಸಿ ಇದೆ. ಅವರ ಒಂದು ಈಗಿನ ಇದ್ದಂಥ ಶಾಸಕರಾದಂಥ ರಾಜ್ಕುಮಾರ್ ಪಾಟೀಲ್ ಅಧ್ಯಕ್ಷರ ನೇತೃತ್ವದಲ್ಲಿ ಸಾಕಷ್ಟು ಫಂಡ್ ತಂದಿದ್ದಾರೆ. ಅವರು ನಬಾರ್ಡ್ನಿಂದ 500 ಕೋಟಿ ಮತ್ತು ಅಪೆಕ್ಸ್ ಬ್ಯಾಂಕಿನಿಂದ 500 ಕೋಟಿ, ಒಟ್ಟು 1000 ಕೋಟಿ ಸಾಲವನ್ನು ಹಂಚುವವರಿದ್ದಾರೆ. ಇಷ್ಟರಲ್ಲೇ ಈಗಾಗಲೇ ಹೊಸ ಎಲ್ಲ ಮೆಂಬರ್ಸ್ಗೆ ಒಂದೊಂದು VSSN ಸೊಸೈಟಿಗೆ 50 ಲಕ್ಷ ಅಲರ್ಟ್ ಮಾಡಿದ್ದಾರೆ. ಆಲ್ರೆಡಿ ಲೋನ್ಸ್ ಸ್ಟಾರ್ಟ್ ಆಗಿದೆ. ನಾನು ಕೂಡ DCC ಬ್ಯಾಂಕಿನಿಂದ ಏನು ಸಾಧ್ಯ ಇದೆ, ನಮ್ಮ ಬ್ಯಾಂಕಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ, ನಾವು ಅಲ್ಲಿ ಕೂಡ ಅಕೌಂಟ್ ತೆಗೆದು ಮತ್ತು ಅಲ್ಲಿ FDಗಂತೂ ವಿಚಾರ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನೋಡೋಣ. ಯಾವತ್ತು ಬ್ಯಾಂಕಿನ ಉನ್ನತಿಗಾಗಿ ಮತ್ತು ನಾವು ನೀವು ಕಲಿತು ಬಸವೇಶ್ವರ ಬ್ಯಾಂಕ್ ಕೂಡ ಒಂದು ಉನ್ನತ ಮಟ್ಟಕ್ಕೆ ಒಯ್ಯೋಣ ಅಂಥೇಳಿ ತಮ್ಮೆಲ್ಲರ ಆಶೀರ್ವಾದ, ನಿರ್ದೇಶಕರಾಗಿರ್ಬೋದು, ಎಲ್ಲ ಸಹೋದರರು, ಸ್ಟಾಫ್ದವರು ಎಲ್ಲರೂ ಕಲಿತು ನಮ್ಮ ಬಸವೇಶ್ವರ ಬ್ಯಾಂಕನ್ನು ಇನ್ನೂ ಉನ್ನತಿಗಾಗಿ ಜಿಲ್ಲೆಯಲ್ಲಿ ಒಂದು ಮಾದರಿ ಕೋಆಪರೇಟಿವ್ ಆಗಿ ಬ್ಯಾಂಕ್ ಆಗಿ ಮಾಡಲಿಕ್ಕೆ ನಾವು ನೀವು ಕಲಿತೆ ಶ್ರಮಿಸೋಣ ಅಂತ ಹೇಳಿ. ಈ ಸಂದರ್ಭದಲ್ಲಿ ರೇವಣ್ ಸಿದ್ದಪ್ಪ, ಗುರುಶಾಂತಪ್ಪ ಶೇಟ್ಕರ್, ಧರ್ಮಪ್ರಕಾಶ್ ಪಾಟೀಲ್, ಸಿದ್ದರಾಮಪ್ಪ ಪಾಟೀಲ್, ಸಿದ್ದಪ್ಪ ದೇವರ್ಮನಿ, ಸುಭಾಷ್ ಚಂದ್ರ ಕಿರಾಣಿ, ಶಿವಲಿಂಗಪ್ಪ ಬಂಡತ್, RS ಬಿರಾದರ್,
ಅರವಿಂದ್ ಸಿಂಗಾಪುರೆ, ಸಾವಿತ್ರಿ ಕುಳಗೇರಿ, ಪದ್ಮಾಜಿ ಗುಂಡೇರಾವ್ ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯಲ್ಲಿ ಹನಿ ನೀರಾವರಿ ಯೋಜನೆಯಲ್ಲಿ ವ್ಯಾಪಕ ಅವ್ಯವಹಾರ ನಡೆದಿದೆ ಎಂದು ದ್ರಾಕ್ಷಿ ಬೆಳೆಗಾರರ ಸಂಘದ ಅಧ್ಯಕ್ಷ ಲಚ್ಚಪ್ಪ ಜಮಾದಾರ್ ಆರೋಪ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ ತೋಟಗಾರಿಕಾ ಇಲಾಖೆಯಲ್ಲಿನ ಹನಿ ನೀರಾವರಿ ಹಾಗೂ ಸರ್ಕಾರದ ಅನೇಕ ಯೋಜನೆಗಳು ನಿಜವಾದ ರೈತರಿಗೆ ನೀಡದೆ ಕೆಲ ಡೀಲರ್ಗಳ ಮುಖಾಂತರ ಹೊರ ರಾಜ್ಯದ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗುತ್ತಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಲಚ್ಚಪ್ಪ ಜಮಾದಾರ್ ಅವ್ಯವಹಾರದ ಕುರಿತು ಆರೋಪಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕಿನ ತೋಟಗಾರಿಕಾ ಅಧಿಕಾರಿಗಳು ಸರ್ಕಾರದಿಂದ ಬರುವ ಯೋಜನೆಗಳನ್ನು ಸಮರ್ಪಕವಾಗಿ ಹಂಚಿಕೆ ಮಾಡಿ ಅರ್ಹ ರೈತರಿಗೆ ಯೋಜನೆಯ ಲಾಭ ಸಿಗುವಂತೆ ಮಾಡಬೇಕು. ಆದರೆ ಕೆಲ ರೈತರನ್ನು ಮುಂದಿಟ್ಟುಕೊಂಡು ಪ್ರತಿ ವರ್ಷ ಅವರ ಹೆಸರಿನ ಮೇಲೆ ಸಹಾಯಧನ ಖರ್ಚು ಮಾಡಿ 100-75% ಸರ್ಕಾರದ ಹಣವನ್ನು ತಮ್ಮ ಜೇಬಿಗೆ ಹಾಕಿಕೊಳ್ಳುವ ಕೆಲಸ ತೋಟಗಾರಿಕೆ ಉಪನಿರ್ದೇಶಕರು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ರೈತರಿಗೆ ಹೆಂಗ ಹೇಳಪ್ಪ ಪರಿಸ್ಥಿತಿ ಅಂದ್ರೆ, ಯಾವುದೇ ಒಂದು ಸರ್ಕಾರದ ಯೋಜನೆಯ ಲಾಭ ಪಡಿಬೇಕು, ಆ ಸರ್ಕಾರದ ಒಂದು ಯೋಜನೆಯ ಸದುಪಯೋಗ ಪಡ್ಕೊಂಡು ಕೃಷಿ ಚಟುವಟಿಕೆ ಸಕ್ರಿಯಗೊಳಿಸಿ ಒಂದು ಉತ್ತಮ ಬೆಳೆ ಪಡಿಬೇಕಂತ ಏನು ಯಾವ ರೈತರು ನಿಜವಾದ ರೈತರು ಮುಂದೆ ಬರ್ತಾರೆ, ಅಂಥ ರೈತರಿಗೆ ಇವತ್ತು ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿರುವಂಥ ತೋಟಗಾರಿಕೆ ಇಲಾಖೆಯವರು ಯಾವುದೇ ಒಂದು ಸರ್ಕಾರದ ಯೋಜನೆ ಅವರಿಗೆ ಮುಗಿಸದೆ ಕೇವಲ ಕೆಲವೊಂದು ಡೀಲರ್ಗಳನ್ನು ಸೇರಿಕೊಂಡು ಮತ್ತು ಕೆಲವು ಏಜೆನ್ಸಿಗಳ ಮುಖಾಂತರ ತಮ್ಮ ಒಂದು ಯಾವ ಒಂದು ಇವತ್ತು ಉದಾಹರಣೆಗಾಗಿ ಹನಿ ನೀರಾವರಿ ಯೋಜನೆ ಡ್ರಿಪ್ ಮಾಡುವಂಥ ಒಂದು ಕೆಲಸ ಇರ್ಬೋದು, ಇವತ್ತು ಆನಿಯನ್ ಶೆಡ್ ಅಂದರೆ ಒಳಗಡೆ ಶೆಡ್ ಹಾಕುವಂಥ ಒಂದು ಕೆಲಸ ಇರ್ಬೋದು, ಇವೆಲ್ಲ ಏನು ಬರ್ತವೆ ಕೆಲವು ರೈತರನ್ನು ಮುಂದಿಟ್ಟುಕೊಂಡು ಏಜೆಂಟ್ಗಳ ಮುಖಾಂತರ ಅವರಿಗೆ ಹೋದ ವರ್ಷದಲ್ಲಿ ಕೂಡ ಅವರಿಗೆ ಅದರ ಒಂದು ಸಬ್ಸಿಡಿ ಕೊಟ್ಟಿರ್ತಾರೆ, ಮತ್ತು ಈ ವರ್ಷದಲ್ಲಿ ಕೂಡ ಅವರಿಗೆ ಕೊಡೋದು, ಹೋದ ವರ್ಷದಲ್ಲಿ ಏನು ಡ್ರಿಪ್ ಮಾಡಿರ್ತಾರೆ ಹನಿ ನೀರಾವರಿ ಮಾಡಿರ್ತಾರೆ ಅದೇ ರೈತರಿಗೆ ಮತ್ತೆ ಮುಂದಿನ ವರ್ಷದಲ್ಲಿ ಅವರೇ ರೈತರ ಹೆಸರ ಮೇಲೆ ಬಿಲ್ ಮಾಡಿ ಬಿಲ್ ಎತ್ತೋ ಆ ಡೀಲರ್ಗಳು ಮತ್ತು ಅಧಿಕಾರಿಗಳು ಆ ಬಿಲ್ ಎತ್ತಿ ಆ ದುಡ್ಡನ್ನು ತಮ್ಮ ಜೇಬಿಗೆ ಹಾಕ್ಕೊಳ್ತಾ ಇದ್ದಾರೆ. ಇವತ್ತು ಅನೇಕ ರೈತರು ಡ್ರಿಪ್ ಮಾಡಬೇಕು, ನಮ್ಮ ಇವತ್ತು ಭೀಮಾ ನದಿ ಭಾಗದಲ್ಲಿರುವಂಥ ರೈತರು ನೀರಿನ ಒಂದು ವ್ಯವಸ್ಥೆ ಇರೋದರಿಂದ ಡ್ರಿಪ್ ಮಾಡುವ ಮೂಲಕ ಒಂದು ಉತ್ತಮ ಬೆಳೆ ಪಡಿಬೇಕಂತ ಹೇಳ್ಕೊಂಡು ರೈತರು ಕಚೇರಿಗೆ ಹೋದಾಗ ಅಲ್ಲಿ ಏನು ಹೇಳ್ತಾರೆ, ಕೇವಲ ಯಾರು ಕಚೇರಿಯಲ್ಲಿರುವಂಥ ಸಿಬ್ಬಂದಿಗಳು ರೈತರಿಗೆ, ಏ ಈಗ ಅಧಿಕಾರಿಗಳೆಲ್ಲ ಸಬ್ಸಿಡಿ ಇನ್ನೂ ಬಂದಿಲ್ಲ, ಇನ್ನೂ ಮ್ಯಾಗಿಂದ ಗೈಡ್ಲೈನ್ ಬರಬೇಕು, ಇವತ್ತೇನಪ್ಪ ಅಂದ್ರೆ ಹರಾಜು ಮಾಡ್ತೀವಿ ನೋಡಮ್ಮ ಆಮೇಲೆ ಬರ್ರಿ ಈಗ ಇಲ್ಲ ಅಂತೇ ಅಲೆದಾಡಿಸ್ತಾರೆ. ಸುಮಾರು ತಿಂಗಳಗಟ್ಟಲೆ ಅವ್ರಿಗೆ ತಿರುಗಾಡಿಸಿ ಅವ್ರಿಗೆ ಸರಿಯಾದ ಸಮಯಕ್ಕೆ ಅವ್ರಿಗೆ ಅವ್ರಕ್ಕೆ ಡ್ರಿಪ್ ಮಾಡೋದೇ ಇಲ್ಲ. ಬೇಸತ್ತ ರೈತರು ಬಿಟ್ಟು ತಮ್ಮ ಚಟುವಟಿಕೆ ಇವತ್ತು ರೈತರಿಗೆ ತಿರುಗಾಡೋಕ್ಕೆ ಸಮಯ ಇರಲ್ಲ, ಅವ್ರು ತಮ್ಮ ಕೆಲಸ ಮಾಡ್ಕೊಂಡಿರ್ತಾರೆ. ಆದರೆ ಇವ್ರು ಏನು ಮಾಡ್ತಾರಂದ್ರೆ ಸರ್ಕಾರ ಏನು 100-90% ಸಬ್ಸಿಡಿ ಕೊಡ್ತಾ ಇದೆ ಡ್ರಿಪ್ ಮಾಡೋಕ್ಕೆ ರೈತರಿಗೆ. ಒಂದು ವರ್ಷ ಮಾಡಿದಂಥ ಒಬ್ಬ ರೈತ ಅದರದ್ದು ಲಾಭ ಪಡ್ಕೊಂಡಂದ್ರೆ ಅವರಿಗೆ ಒಬ್ಬ ರೈತರಿಗೆ 2 ಹೆಕ್ಟರ್ ಅಂದರೆ 5 ಎಕರೆವರೆಗೂ ಅವನಿಗೆ ಸಬ್ಸಿಡಿ ಕೊಡಬೇಕಂತ ರೂಲ್ಸ್ ಇದೆ. ಆದರೆ ಇವರು ಅವ್ರಿಗೆ 5 ವರ್ಷ ಆದ ನಂತರ ಮತ್ತು ಸುಮಾರು 5 ವರ್ಷ ಆದ ನಂತರ ಮತ್ತೆ ಸರ್ಕಾರ ಸಬ್ಸಿಡಿ ಕೊಡಬೇಕು ಅವರಿಗೆ. ಆದರೆ ಇವ್ರೇನು ಮಾಡ್ತಾರೆ, ಯಾವ ರೈತರು ಕೊಟ್ಟಿರ್ತಾರೆ ಅದೇ ರೈತನ ಹೆಸರು ಸುಮಾರು 3-4 ವರ್ಷ ಅವರಿಗೆ ಪ್ರತಿ ವರ್ಷ ಅವರ ಹೆಸರ ಮೇಲೆ ಇವರು ಡ್ರಿಪ್ ಖರ್ಚು ಹಾಕ್ತಾರೆ, ಅವರು ಇವರು ಹಂಚ್ಕೊಂಡ್ಬಿಡ್ತಾರೆ. ಹೀಗಾಗಿ ಏನಾಗಿರುತ್ತೆ ಅಂದ್ರೆ ಅನೇಕ ಇವತ್ತು ನೋಡಿ ಒಳಗಡೆ ಶೆಡ್ಗಳು ಎಲ್ಲಿ ಒಂದು ಶೆಡ್ ಹಾಕಿ ಅಲ್ಲಿಗೆ ಸುತ್ತಮುತ್ತ ಫೋಟೋ ಒಬ್ಬ ರೈತನ ಹೆಸರಿನ ಫೋಟೋ ತೆಗೆದು ಇನ್ನೊತ್ತು ಅದೇ ಶೆಡ್ ಇನ್ನೊಬ್ಬ ರೈತನ ಹೆಸರಿನ ಫೋಟೋ ತೆಗೆದು ಆ ದುಡ್ಡನ್ನು ಏಜೆನ್ಸಿಗಳು ತಾವು ಅದನ್ನೇ ತಾವೇ ಉಪಯೋಗ ಮಾಡ್ಕೋತಾರೆ. ಅದಲ್ಲದೆ ಇವತ್ತು ಸರ್ಕಾರ ಸಾಮೂಹಿಕ ಕೆರೆ ಅಂತ ರೈತರಿಗೆ ಎಲ್ಲಿ ನೀರಾವರಿ ಯೋಜನೆ ಲಾಭ ಇಲ್ಲ ಇಲ್ಲಿ ನೀರಿನ ಕೊರತೆ ಇದೆ ಅಂತಲ್ಲಿ ಸಾಮೂಹಿಕ ಕೆರೆ ಅಂತ ಒಂದು ದೊಡ್ಡ ಮಟ್ಟದ ಕೃಷಿ ಹೊಂಡ ಸುಮಾರು 5 ಲಕ್ಷದವರೆಗೆ ಸಹಾಯಧನ ಆ ಒಂದು ಕೃಷಿ ಹೊಂಡಕ್ಕೆ ಇದೆ ಸರ್ಕಾರ ನೀಡ್ತಾ ಇದೆ. ಅಂಥ ಕೃಷಿ ಹೊಂಡಗಳನ್ನು ಒಂದು ಕಡೆ ಮಾಡಿದಾಗ ಸುಮಾರು 10-20 ರೈತರ ಹೆಸರನ್ನೇ ಬಿಲ್ಲೆತ್ತಾರೆ, ಇರೋದು ಒಂದೇ ಕೃಷಿ ಹೊಂಡ ಸುಮಾರು 10-20 ಹೀಗೆ ಮಾಡ್ತಾ ಇದ್ದಾರೆ. ನಾವು ರೈತರು ಅನೇಕ ಜನ ನಮ್ಮ ಹತ್ರ ಬಂದು ಈ ಥರ ಆಗ್ತಾ ಇದೆ ನಮಗೆ ಏನು ಕೊಡ್ತಾ ಇಲ್ಲ, ಇವತ್ತು ನೋಡಿರಿ ಬಾಳೆಹಣ್ಣನ್ನು ಬಾಳೆ ಬೆಳೆದರೆ ಸಬ್ಸಿಡಿ ಇದೆ, ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಆ ರೈತರಿಗೆ ಬಾಳೆ ಬೆಳೆದ್ರೆ ಅವರಿಗೆ ಸಹಾಯಧನ ಮಂಜೂರು ಮಾಡಬೇಕು.
ಎಷ್ಟು ತಿರುಗಾಡಿಸ್ತಾರ ಅವ್ರು ರೈತರು ಬರಲೇ ಬಿಡಬೇಕು. ಯಾರಾದರೂ ಇನ್ನೊಬ್ಬ ರೈತ ಏನಾದರೂ ಸರ್ಕಾರ ಸೌಲಭ್ಯ ತೊಗೋಬೇಕಂದ್ರೆ ಏ ಮೊನ್ನೆನೆ ತಿರುಗಾಡಿ ಬಿಟ್ಟರು ಮರ ಅಲ್ಲೇನು ಸಿಗೋ ಸಿಗಲ್ಲಂತೆ ಬೇಸರ ತೊಗೋಬೇಕು. ಅಂಥ ರೀತಿ ತಿರುಗಾಡಿಸಿ ಕೇವಲ ಸರ್ಕಾರದ ಯೋಜನೆಗಳನ್ನು ದುರ್ಬಳಕೆ ಮಾಡ್ಕೊಂಡು ತಮ್ಮ ಜೇಬಿಗೆ ಹಾಕೋತಾ ಇದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಚಂದ್ರಶೇಖರ್ ಸಜ್ಜನ್, ಮಲ್ಲಿಕಾರ್ಜುನ್ ಗುಡುಬಾ, ಭೀಮಾಶಂಕರ್ ಮರ್ತೂರ್, ಸಿದ್ದು ಗಂಟೀಕರ್ ಸೇರಿದಂತೆ ಇನ್ನಿತರೆ ರೈತರು ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 33 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 24 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿದ್ದರಾಮಯ್ಯ ಇರೋವರೆಗೂ ಡಿಕೆ ಶಿವಕುಮಾರ್ ಸಿಎಂ ಆಗೋದಿಲ್ಲ, ಸಚಿವ ಸಿಪಿ ಯೋಗೇಶ್ವರ್ ಭವಿಷ್ಯ. ರೇಷ್ಮೆ ಎಜುಕೇಶನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಹಾಗೂ ಕಲಬುರಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಹಯೋಗದಲ್ಲಿ 18 ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಲಸಿಕೆ. 100% ಲಸಿಕೆ ಪಡೆಯುವ ಮೂಲಕ ರಾಜ್ಯಕ್ಕೆ ಮಾದರಿಯಾದ ಯಾದಗಿರಿ ಜಿಲ್ಲೆ ಸುರಪುರು ತಾಲೂಕಿನ ತಿಂಥಣಿ ಗ್ರಾಮ. ಇಲ್ಲಿಗೆ ಇನ್ಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ.